ಪಾಲಿಕೆ ವ್ಯಾಪ್ತಿಯ ಸ್ಮಾರ್ಟ್ ಸಿಟಿ ಯೋಜನೆಯಡಿ 45ನೇ ಫೋರ್ಟ್ ವಾರ್ಡಿನ ಗುರ್ಷೆಡ್ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಯಿತು. ಮಂಗಳೂರು ನಗರದ 45ನೇ ಪೋರ್ಟ್ ವಾರ್ಡ್ನ ಗೂಡ್ಶೆಡ್ ರಸ್ತೆಯ ಕಾಂಕ್ರೀಟಿ ಕಾಮಗಾರಿಗೆ ಸೋಮವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಂದರು ಹಾಗೂ ರೈಲ್ವೆ ಗೂಡ್ಶೆಡ್ಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಸ್ಮಾರ್ಟ್ ರಸ್ತೆ ಪ್ಯಾಕೇಜ್ 3ರ ಅಡಿಯಲ್ಲಿ ಸ್ಮಾರ್ಟ್ ರಸ್ತೆಯಾಗಿ ಪರಿವರ್ತಿಸಲು ಯೋಜನೆ ರೂಪಿಸಲಾಗಿದೆ. ಸುಮಾರು 3.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಮೂಲಕ ಇಲ್ಲಿಯ ಬಹಳಷ್ಟು ವರ್ಷದ ಬೇಡಿಕೆ ಈಡೇರುತ್ತಿದೆ ಎಂದರು. ಊರಿನ ಪ್ರಮುಖ ವಾರ್ಡದಂತ ಹೃದಯ ಭಾಗದಲ್ಲಿರುವಂತಹ 45ನೇ ಪೋರ್ಟ್ ವಾರ್ಡಿನ ಗೂಡ್ಶೆಡ್ ರಸ್ತೆಯ ಬಂದರು ಪ್ರದೇಶಕ್ಕೆ ಹಾಗೂ ರೈಲ್ವೆ ಗೂಡ್ಶೆಡ್ಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆಯಲ್ಲಿ ಒಂದಾಗಿದ್ದ ರಸ್ತೆಗೆ ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಕೆಡಬ್ಲ್ಯೂಸಿ ಇಲಾಖೆಯಿಂದ ಡ್ರೈನೇಜ್ನ ಕಾಮಗಾರಿಗಳ ಕೈಗೆತ್ತಿಕೊಂಡ ನಂತರ ಈಗ ಕಾಂಕ್ರೀಟ್ ರಸ್ತೆಯ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಮಂಗಳೂರಿನ ಮಾನ್ಯ ಗೌರವಾನ್ವಿತ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಸ್ಮಾರ್ಟ್ ಸಿಟಿಯ ಪ್ಯಾಕೇಜ್ 3ರ ಅಡಿಯಲ್ಲಿ ಇದನ್ನು ಜೋಡಣೆ ಮಾಡಿಕೊಂಡು ಈ ಕಾಮಗಾರಿಗಳನ್ನು ನಾವಿವತ್ತು ಕೈಗೆತ್ತಿಕೊಂಡಿದ್ದೇವೆ. ಪ್ರಸ್ತಾಪಿತ ಈಗ ಇರುವಂಥ ಪ್ರಸ್ತುತ 5.5 ಮೀಟರ್ ರಸ್ತೆ ಅಗಲೀಕರಣ ರಸ್ತೆ ಇದ್ದದ್ದಂತನ್ನು ನಾವು 12 ಮೀಟರನ್ನು ಅಗಲೀಕರಣದ ರೀತಿಯಲ್ಲಿ ಹೆಚ್ಚಿನ ಕಡೆಗಳಲ್ಲಿ ನಮಗೆ ನಮ್ಮದೇ ಮಹಾನಗರ ಪಾಲಿಕೆ ಜಾಗಗಳು ಸಿಗ್ತದೆ. ಕೆಲವಾರು ಕಡೆಗಳಲ್ಲಿ ರೈಲ್ವೆ ಇಲಾಖೆಯ ಜಾಗಗಳು ಸ್ವಲ್ಪ ಮಟ್ಟಿಗೆ ಬೇಕಾದದ್ದನ್ನು ರೈಲ್ವೆ ಇಲಾಖೆಯ ಸಹಕಾರದೊಂದಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರ ಎಲ್ಲರೂ ಸಹಕಾರದೊಂದಿಗೆ ಈ ಕೆಲಸ ಕಾರ್ಯಗಳನ್ನು ನಾವು ಯಶಸ್ವಿಯಾಗಿ ಮಾಡುವರಿದ್ದೇವೆ ಅಂತ ಹೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳುತ್ತೇವೆ. ಮಂಗಳೂರು ನಗರಕ್ಕೆ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ 2500 ಕೋಟಿಗೂ ಮಿಕ್ಕಿ ಅನುದಾನ ಬಂದಿದ್ದು, ಈ ಪೈಕಿ ಬಹಳಷ್ಟು ಕಾಮಗಾರಿಗಳು ಈಗಾಗಲೇ ಪೂರ್ಣಗೊಂಡಿವೆ ಎಂದು ಶಾಸಕ ವೇದವ್ಯಾಸ ಕಾಮತ್ ತಿಳಿಸಿದ್ದಾರೆ. 12 ಮೀಟರ್ ಅಗಲಕ್ಕೆ 3 ಮೀಟರ್ ಅಗಲದ 2 ಲೈನ್ ಕಾಂಕ್ರೀಟ್ನ ಲೈನ್ ಆದ ನಂತರ 1.5 ಮೀಟರ್ನ ಏನು ಫುಟ್ಪಾತ್ ರಚನೆಗೆ ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಮುಂದಿನ ದಿನಗಳಲ್ಲಿ ವಾಹನ ದಟ್ಟಣೆಯ ಈ ಒಂದು ಪ್ರದೇಶದಲ್ಲಿ ಸಾರ್ವಜನಿಕರಿಗೂ ಕೂಡ ಮುಕ್ತವಾಗಿ ನಡೆದು ಹೋಗಬೇಕು ಅಂತೇಳುವಂಥ ವಿಶೇಷವಾದ ಒಂದು ಫುಟ್ಪಾತನ್ನು ಕೂಡ ಮಾನ್ಯ ಮೇಯರ್ ಅವರು ಆಗಲೇಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇದನ್ನು ನಾವು ಸೇರಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಒಟ್ಟು ಈ ರಸ್ತೆಯ ವೆಚ್ಚವನ್ನು ಸರಿಸುಮಾರು 3.5 ಕೋಟಿ ರೂಪಾಯಿಯಷ್ಟು ವೆಚ್ಚವನ್ನು ಈ ಕಾಮಗಾರಿಗಳಿಗೆ ನಾವು ಕೈಗೆತ್ತಿಕೊಳ್ತಾ ಒಟ್ಟು 2024-25ರಲ್ಲಿ ಮಂಗಳೂರಿನ ಚಿತ್ರಣವೇ ಬದಲಾಗುವಂಥ ರೀತಿಯ ಅಭಿವೃದ್ಧಿಗಳನ್ನು ಮಂಗಳೂರಿನಲ್ಲಿ ತಾವು ಕಾಣಲಿಕ್ಕಿದ್ದೇವೆ. ಇದಕ್ಕೆ ನಮ್ಮ ವಿಶೇಷವಾದ ಒತ್ತನ್ನು ಕೊಟ್ಟಂಥ ಸ್ಮಾರ್ಟ್ ಸಿಟಿ ಯೋಜನೆಗೆ ಕೇಂದ್ರದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ವಿಶೇಷವಾದ ಈ ಒಂದು ಕನಸಿನ ಯೋಜನೆ ಸ್ಮಾರ್ಟ್ ಸಿಟಿ, ಅದನ್ನು ಮಂಗಳೂರಿಗೆ ತರಿಸುವಂಥದ್ದಲ್ಲಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮುನ್ನಡೆಯಾಗಿ ಮುನ್ನಡೆಸಿಕೊಳ್ಳುವಂಥ ಹೋಗುವಂಥ ದೃಷ್ಟಿಯಲ್ಲಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರ ಕೂಡ ವಿಶೇಷವಾದ ಪ್ರಯತ್ನದೊಂದಿಗೆ ಈ ಕೆಲಸ ಕಾರ್ಯಗಳು ನಮ್ಮ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಅನುದಾನ ಯೋಜನೆಯಲ್ಲಿ ಈ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಹಾಗಾಗಿ ಅಭಿವೃದ್ಧಿಯು ಈ 8 ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಆಗ್ತಾ ಇದೆ ಎಲ್ಲವೂ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಅತ್ಯಧಿಕವಾಗಿ ಆಗ್ತಾ ಇದೆ. ಈ ಸಂದರ್ಭ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ನಿತಿನ್ ಕುಮಾರ್, ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಲೀಲಾವತಿ ಪ್ರಕಾಶ್, ಮಹಾನಗರ ಪಾಲಿಕೆ ಸದಸ್ಯರಾದ ಅಬ್ದುಲ್ ಲತೀಫ್, ರೇವತಿ ಶ್ಯಾಮ್ ಸುಂದರ್, ಭಾನುಮತಿ, ದೀಪಕ್ ಪೈ, ಅನಿಲ್ ಕುಮಾರ್, ಯೋಗೀಶ್ ಕಾಂಚನ್ ಉಪಸ್ಥಿತರಿದ್ದರು.